ನಟ ನಿರ್ದೇಶಕ ನಾಗಶೇಖರ್ ಅವರ ಕಾರು ಆಕ್ಸಿಡೆಂಟ್ ಆಗಿದೆ ಸಿಲಿಕಾನ್ ಸಿಟಿ ಬೆಂಗಳೂರಿನ ಜ್ಞಾನಭಾರತಿ ಕ್ಯಾಂಪಸ್ನಲ್ಲಿ ಈ ಘಟನೆ ನಡೆದಿರುವಂಥದ್ದು ಬೆಂಗಳೂರಿನ ಜ್ಞಾನ ಭಾರತಿ ಕ್ಯಾಂಪಸ್ನಲ್ಲಿ ನಿರ್ದೇಶಕ ನಾಗಶೇಖರ್ ಅವರ ಕಾರು ಆಕ್ಸಿಡೆಂಟ್ ಆಗಿದೆ ಅತಿ ವೇಗದಿಂದ ಬಂದು ಮರಕ್ಕೆ ಕಾರು ಗುದ್ದಿದೆ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ನಡೆದಂತಹ ಘಟನೆ ಇದು ಓರ್ವ ಮಹಿಳೆಗೆ ಗಾಯವಾಗಿದೆ ನಾಗಶೇಖರ್ ಅವರ ಬೆನ್ಸ್ ಕಾರನ್ನು ಈಗ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು ಅನ್ನೋದು ಗೊತ್ತಾಗಿದೆ ಜ್ಞಾನ ಭಾರತಿ ಸಂಚಾರಿ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆಯನ್ನು ನಡೆಸಿದ್ದಾರೆ ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ ಇದೇ ಕಾರಿನಲ್ಲಿಯೇ ನಾಗಶೇಖರ್ ಅವರು ಪ್ರಯಾಣವನ್ನು ಮಾಡ್ತಾ ಇದ್ರು ಅತಿ ವೇಗವಾಗಿ ಬಂದು ಈ ಬೆನ್ಸ್ ಕಾರು ನಾಗಶೇಖರ್ ಡ್ರೈವ್ ಮಾಡ್ತಾ ಇದ್ದಂತಹ ಕಾರು ಮರಕ್ಕೆ ಡಿಕ್ಕಿ ಹೊಡೆದಿದೆ ಅದರ ಪರಿಣಾಮ ಒಬ್ಬ ಮಹಿಳೆಗೆ ಗಾಯವಾಗಿರುವಂಥದ್ದು ಆ ಮಹಿಳೆಯನ್ನು ತತ್ತಕ್ಷಣಕ್ಕೆ ಆಸ್ಪತ್ರೆಗೆ ಚಿಕಿತ್ಸೆಗೆ ಅಂತ ದಾಖಲಿಸಲಾಗಿದೆ ಮತ್ತೊಂದು ಕಡೆ ಕಾರಿನ ಮುಂಭಾಗ ಕೂಡ ಜಖಮ್ ಆಗಿರುವಂಥದ್ದು ಜ್ಞಾನಭಾರತಿ ಕ್ಯಾಂಪಸ್ನಲ್ಲಿ ಕ್ಯಾಂಪಸ್ ಘಟನೆ ನಡೆದಿದೆ ಕಾರಿನ ಮುಂಭಾಗ ಹೇಗಾಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ರಿ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ ಅತಿ ವೇಗದಿಂದ ಬಂದು ಈ ಕಾರು ಮರಕ್ಕೆ ಡಿಕ್ಕಿ ಹೊಡೆದಿರುವಂತದ್ದು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಾಗೇಶ್ ಅತಿ ವೇಗದಿಂದ ಈ ಆಕ್ಸಿಡೆಂಟ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಪೊಲೀಸರಿಂದ ಏನೆಲ್ಲ ಮಾಹಿತಿ ಸಿಗ್ತಾ ಇದೆ ಅಂಥೇಳಿ ಏನಿರಬಹುದು ಕಾರಣ ನಿದ್ದೆ ಮಂಪರಿನಲ್ಲಿದ್ರ ಅಥವಾ ಬೇರೆ ಏನಾದರೂ ಕಾರಣ ಇದೆಯಾ ಹೇಗೆ ಅಂತ ಪ್ರೇಮ್ ನಿರ್ದೇಶಕ ನಾಗಶೇಖರ್ ಅವರ ಕಾರು ಅಪಘಾತವಾಗಿರುವಂಥದ್ದು ಬೆಂಗಳೂರಿನ ಜ್ಞಾನಭಾರತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂಥ ಜ್ಞಾನಭಾರತಿ ಕ್ಯಾಂಪಸ್ ಅಲ್ಲಿ ಒಂದೂವರೆ ಸುಮಾರಿಗೆ ಮರಕ್ಕೆ ಡಿಕ್ಕಿ ಹೊಡೆದಿರ ಪರಿಣಾಮ ಕಾರು ಸಂಪೂರ್ಣವಾಗಿ ಫ್ರಂಟ್ ಭಾಗದಲ್ಲಿ ನಜ್ಜುಗುಜ್ಜಾಗಿರುವಂಥದ್ದನ್ನು ನಾನು ವಿಜುವಲ್ಸ್ಗಳಲ್ಲಿ ತೋರಿಸ್ತಾ ಇದ್ದೀನಿ ಈಗಾಗಲೇ ನಾಗಶೇಖರ್ ಅಪಘಾತವಾಗಿದ್ದ ಕಾರನ್ನು ಈಗಾಗಲೇ ಜ್ಞಾನಭಾರತಿ ಸಂಚಾರಿ ಪೊಲೀಸರು ವಶಕ್ಕೆ ಪಡೆದುಕೊಂಡು ಬಂದು ನಿಲ್ಲಿಸಿರುವಂಥ ಗಾಡಿಯನ್ನು ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಇದೇ ಗಾಡಿಯಲ್ಲಿ ಒಂದೂವರೆ ಸುಮಾರಿಗೆ ಜ್ಞಾನಭಾರತಿ ಕ್ಯಾಂಪಸ್ ಅಲ್ಲಿ ನಾನು ನಾಗಶೇಖರ್ ಹೋಗುವಂತಹ ಸಂದರ್ಭದಲ್ಲಿ ಎದುರುಗಡೆ ಯಾರೋ ಬಂದ್ರು ಅನ್ನುವಂಥ ಕಾರಣಕ್ಕಾಗಿ ತಪ್ಪಿಸ್ಲಿಕ್ಕೆ ಹೋಗಿ ಮರಕ್ಕೆ ಗುದ್ದಿರುವಂತ ಪರಿಣಾಮವಾಗಿ ಗಾಡಿ ಗಾಡಿ ಫ್ರಂಟ್ ಭಾಗ ಸಂಪೂರ್ಣವಾಗಿ ಜಕ್ಕಮ್ ಆಗಿರುವಂತದ್ದು ಈಗಾಗಲೇ ಕಾರನ್ನು ಘಟನಾ ಸ್ಥಳದಲ್ಲೇ ಬಿಟ್ಟು ನಾಗ ನಾಗಶೇಖರ್ ಅವರು ಆಸ್ಪತ್ರೆಗೆ ಹೋಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಇರುವಂಥದ್ದು ಪೊಲೀಸರು ಅವರ ಬರುವಿಕೆಗಾಗಿ ಕಾಯ್ತಾ ಇರುವಂಥದ್ದು ಅವರು ಬರುವಿಕೆ ಮುನ್ನ ಅವರು ಗುದ್ದಿದಂತ ಕಾರನ್ನು ಈಗಾಗಲೇ ವಶಕ್ಕೆ ಪಡೆದುಕೊಂಡು ಇಲ್ಲಿ ಜ್ಞಾನಭಾರತಿ ಸಂಚಾರಿ ಪೊಲೀಸ್ ಠಾಣಾ ಮುಂದೆ ತಂದು ನಿಲ್ಲಿಸಿರುವಂತದ್ದನ್ನ ನಾನು ನಿಮಗೆ ವಿಜುವಲ್ಗಳಲ್ಲಿ ಗಮನಿಸ್ತಾ ಇದ್ದೀನಿ ಈ ಘಟನೆಯಲ್ಲಿ ನಾಗಶೇಖರ್ ಅವರಿಗೆ ಸಣ್ಣ ಪುಟ್ಟ ಗಾಯ ಆಗಿರುವಂಥ ಕಾರಣಕ್ಕಾಗಿ ಅವರು ಫಸ್ಟ್ ಏಡ್ ಮಾಡಿಸ್ಕೊಳ್ಳಿಕ್ಕೆ ಆಸ್ಪತ್ರೆಗೆ ಹೋಗಿದ್ದಾರೆ ಅನ್ನುವಂಥ ಮಾಹಿತಿ ಇರುವಂತದ್ದು ಘಟನೆಯಲ್ಲಿ ಯಾರಿಗೂ ಕೂಡ ಏನು ಆಗಿಲ್ಲ ಗಂಭೀರವಾದ ಗಾಯಗಳು ಅನ್ನುವಂಥ ಮಾಹಿತಿಗಳು ಈಗ ಸದ್ಯಕ್ಕೆ ಗೊತ್ತಾಗ್ತಿರುವಂತದ್ದು ಈಗಾಗಲೇ ಪೊಲೀಸರು ನಾಗಶೇಖರ್ ಅವರನ್ನು ಠಾಣೆಗೆ ಬರುವಂತೆ ಮಾಹಿತಿ ನೀಡಿದ್ದು ಇನ್ನು ಕೆಲವೇ ನಿಮಿಷಗಳಲ್ಲಿ ಠಾಣೆಗೆ ಬರ್ತಾರೆ ಅನ್ನುವಂಥ ಮಾಹಿತಿಗಳು ಸದ್ಯಕ್ಕೆ ಇರುವಂತದ್ದು ಪ್ರೇಮ್ ಓಕೆ ಥ್ಯಾಂಕ್ ಯು ನಾಗೇಶ್ ತಮ್ಮೆಲ್ಲ ಮಾಹಿತಿಗಾಗಿ